ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚಂದ್ರವನ ಆಶ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಈ ಚಂದ್ರವನ ಆಶ್ರಮ ಇದೆ. ರೆಸಾರ್ಟ್ನಿಂದ ಆಶ್ರಮದವರೆಗೆ ಇಬ್ಬರು ಕೂಡ ಒಟ್ಟಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ದೇವೇಗೌಡರನ್ನ ತಮ್ಮ ಕಾರ್ನಲ್ಲಿ BSY ಕರ್ಕೊಂಡು ಹೋಗಿದ್ದಾರೆ. ಶ್ರೀರಂಗಪಟ್ಟಣದ ರೆಸಾರ್ಟ್ನಿಂದ ಚಂದ್ರವನ ಆಶ್ರಮದತ್ತ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆಯೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇಬ್ಬರು ಒಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಸ್ವಾಮಿಗಳ ಪಟ್ಟಾಭಿಷೇಕದ ಪಟ್ಟಾಧಿಕಾರದ ರಜತ ಮಹೋತ್ಸವದಲ್ಲಿ ಇಬ್ಬರು ಕೂಡ ಭಾಗಿಯಾಗಿದ್ದರು. ದೇವೇಗೌಡರು ಹಾಗೆಯೇ ಯಡಿಯೂರಪ್ಪನವರು ಇಬ್ಬರು ಕೂಡ ಒಂದೇ ಕಾರಿನಲ್ಲಿ ಪ್ರಯಾಣ ಬೆಳೆಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಎದುರಿಗೆ GT ದೇವೇಗೌಡರು ಕೂಡ ಇದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆಯೇ ಮಾಜಿ CM ಯಡಿಯೂರಪ್ಪನವರು ಕೂಡ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಒಂದೇ ಕಾರಿನಲ್ಲಿ ಆಶ್ರಮಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೆಸಾರ್ಟ್ನಿಂದ ಆಶ್ರಮಕ್ಕೆ ಹೋಗಬೇಕಿತ್ತು. ರೆಸಾರ್ಟ್ನಿಂದ ಆಶ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ಕಾರಿನಲ್ಲಿ ಹೋಗಿದ್ದಾರೆ. ಹಾಗೆಯೇ ಅಲ್ಲಿ GT ದೇವೇಗೌಡರು ಕೂಡ ಇದ್ದಾರೆ. ಶಾಸಕರಾಗಿರುವಂಥ GT ದೇವೇಗೌಡರು ಕೂಡ ಅದೇ ಕಾರಿನಲ್ಲಿ ಪ್ರಯಾಣವನ್ನು ಬೆಳೆಸಿದರು. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆಗೆ BJP ಹಾಗೆಯೇ JDS ಪಕ್ಷದವರು ಮೈತ್ರಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾತುಕತೆ ಆಗೋದು ಇನ್ನೂ ಬಾಕಿ ಇದೆ. ಒಂದಷ್ಟು ಕ್ಷೇತ್ರಗಳಿಗೆ JDSನವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ನಡುವೆ ಕೆಲವೊಂದಿಷ್ಟು ಕಾರ್ಯಕ್ರಮ ಆಗಿರಬಹುದು, ಕೆಲವೊಂದಿಷ್ಟು ಹೋರಾಟ ಆಗಿರಬಹುದು, BJP ನಾಯಕರು ಒಟ್ಟಿಗೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ಎಲ್ಲೆಲ್ಲ BJP ಕಾರ್ಯಕ್ರಮ ಇರುತ್ತೆ ಅಲ್ಲೆಲ್ಲವೂ ಕೂಡ JDSನ ಕಾರ್ಯಕರ್ತರು ಭಾಗಿ ಆಗುವಂಥ ಕೆಲಸ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾಯಕರುಗಳು ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಹಿರಿಯ ನಾಯಕರು, BJP ಪಕ್ಷದ ಹಿರಿಯ ನಾಯಕರು, ಹಾಗೆಯೇ JDS ಪಕ್ಷದ ಹಿರಿಯ ನಾಯಕರು, ಮಾಜಿ ಪ್ರಧಾನಿಗಳು HD ದೇವೇಗೌಡರು, GT ದೇವೇಗೌಡರು JDS ಪಕ್ಷದಿಂದ ಇದ್ದಾರೆ. ಹಾಗೆಯೇ ಯಡಿಯೂರಪ್ಪನವರು, BJPಯ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸೇರಿ ಒಂದೇ ಕಾರಿನಲ್ಲಿ ಪ್ರಯಾಣ ಬೆಳೆಸಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಆಶ್ರಮ, ಆಶ್ರಮದ ಹೆಸರು ಚಂದ್ರವನ. ಚಂದ್ರವನ ಆಶ್ರಮದಲ್ಲಿ ಕಾರ್ಯಕ್ರಮ ಆಯಿತು. ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗುವಂಥ ನಿಟ್ಟಿನಲ್ಲಿ ರೆಸಾರ್ಟ್ನಿಂದ ಆಶ್ರಮಕ್ಕೆ ತೆರಳುವಂಥ ವೇಳೆಯಲ್ಲಿ ಇಬ್ಬರೂ ಕೂಡ ಒಂದೇ ಕಾರಿನಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ TV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.